ಮಾಜಿ ಸಚಿವನ ಅಳಿಯ ಆತ್ಮಹತ್ಯೆಗೆ ಶರಣು. ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಯಾರು ಆ ಅಳಿಯ? ಮಾಜಿ ಸಚಿವ ಬಿಸಿ ಪಾಟೀಲ್ ರವರ ಅಳಿಯ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಷ ಸೇವಿಸಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಆತನ ಸಾವಿಗೆ ಏನ್ ಕಾರಣ ಅನ್ನೋದು ಎಲ್ಲೆಡೆ ಮೂಡಿರುವಂತಹ ಪ್ರಶ್ನೆ. ಸದ್ಯ ಈ ಪ್ರಶ್ನೆಗೆ ಎಲ್ಲೂ ಕೂಡ ಉತ್ತರ ಸಿಕ್ಕಿಲ್ಲ. ಬಿಸಿ ಪಾಟೀಲ್ ರವರ ಅಳಿಯ ಅಂತ ಏನು ಅನ್ಸ್ಕೊಂಡಿದ್ದ ಆ ವ್ಯಕ್ತಿ ಇದೀಗ ಸಾವನ್ನಪ್ಪಿದ್ದಾನೆ. ಅದು ಸಹಜ ಸಾವಾಗಿಲ್ಲ, ಆತ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೀಡಾಗಿದ್ದಾನೆ. ಮಾಜಿ ಸಚಿವ ಬಿಸಿ ಪಾಟೀಲ್ ರವರ ಅಳಿಯ ಪ್ರತಾಪ್ ಕುಮಾರ್ ಅನ್ನಂತವನು ಪ್ರತಾಪ್ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅರಣ್ಯ ಪ್ರದೇಶದ ರಸ್ತೆ ಬಳಿ ಕಾರಿನಲ್ಲಿಯೇ ಪ್ರತಾಪ್ ಕುಮಾರ್ ವಿಷ ಸೇವಿಸಿದ್ದಾರೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಅಳಿಯ ಪ್ರತಾಪ್ ಕುಮಾರ್ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಸಿ ಪಾಟೀಲ್ ಪುತ್ರಿ ಸೌಮ್ಯಾ ಪತಿ ಆತನಿಗೆ 41 ವರ್ಷ ವಯಸ್ಸಾಗಿತ್ತು. ವಿಷ ಸೇವಿಸಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅರಣ್ಯ ಪ್ರದೇಶದ ರಸ್ತೆ ಬಳಿ ಕಾರಿನಲ್ಲಿಯೇ ಪ್ರತಾಪ್ ವಿಷ ಸೇವಿಸಿದ್ದಾರೆ. ಬಳಿಕ ಅಸ್ವಸ್ಥಗೊಂಡ ಪ್ರತಾಪ್ ಕುಮಾರ್ನ ಶಿವಮೊಗ್ಗದ ಆಸ್ಪತ್ರೆಗೆ ಸೇರಿಸಲಾಗಿತ್ತು, ಮೆಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಪ್ರತಾಪ್ ಕುಮಾರ್ ಸಾವಿಗೀಡಾಗಿದ್ದಾರೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಅಳಿಯ ಪ್ರತಾಪ್ ಕುಮಾರ್ ಅವರು ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು ಅನ್ನೋದು ಪ್ರಶ್ನೆ ಇದೀಗ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಅಲ್ಲಿಯೇ ವಿಷ ಸೇವಿಸಿ ಆತ ಅಂದ್ರೆ ಕಾರ್ನಲ್ಲಿ ಕುಳಿತುಕೊಂಡೇ ವಿಷ ಸೇವನೆಯನ್ನ ಮಾಡಿದ್ದ, ಆತನ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ, ಆತ ಕೊನೆ ಉಸಿರನ್ನ ಎಳೆದಿದ್ದಾನೆ. ಇನ್ನು ಆತನ ಸಾವಿಗೆ ಏನ್ ಕಾರಣ, ಇದರ ಹಿನ್ನೆಲೆ ಏನು, ಯಾವ ರೀತಿ ಆತನಿಗೆ ಈ ಇಷ್ಟು ಖಿನ್ನತೆ ಬಂದಿತ್ತು ಅನ್ನೋದನ್ನ ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಮಾಜಿ ಸಚಿವನ ಮಗಳ ಗಂಡ ಅಥವಾ ಅಳಿಯ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು, ಆತ್ಮಹತ್ಯೆ ಮಾಡಿಕೊಳ್ಳೋ ಲೆವೆಲ್ಗೆ ಹೋಗುವಷ್ಟು ಏನು ಪ್ರಾಬ್ಲಮ್ಸ್ಗಳಿತ್ತು ಅಥವಾ ಏನು ಸಮಸ್ಯೆ ಇತ್ತು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಥವಾ ಪೊಲಿಟಿಕ್ಸ್ ಪ್ರಾಬ್ಲಮ್ಸ್ ಅಥವಾ ಬೇರೆ ತಮ್ಮ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತ, ಇದ್ರ ಬಗ್ಗೆ ಎಲ್ಲ ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಅಥವಾ ಅವರಿಗೆ ಯಾರಾದರೂ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಾವಿ ಆತ್ಮಹತ್ಯೆಗೆ ಶರಣಾಗೋ ರೀತಿ ಪ್ರವೋಕ್ ಮಾಡಿದ್ರೆ ಅಂಥವರ ವಿರುದ್ಧ ಕೂಡ ಶಿಕ್ಷೆ ಖಂಡಿತ ಆಗಬೇಕು.